ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಈ ಸಾಂಗ್ ಎಲ್ಲ ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ ಅಂಬರೀಶ್ ಮತ್ತೆ ಭವ್ಯ ಅಭಿನಯದ ಅದು ಫಿಲಮ್ದು ಸೋದರರ ಸವಾಲ್ ಏನೋ ಇದೆ ನಂಗೆ ಅಷ್ಟು ನೆನಪು ಬರ್ತಾ ಇಲ್ಲ ಆ ಫಿಲಮಿನ ಸಾಂಗ್ ಫಿಲಮಿನ ಸಾಂಗ್ ಇದು ಆಮೇಲೆ ಕಾಲ್ಗಿಜ್ಜೆ ಫಿಲಮ್ ಇದು ಸಾರಿ ಬೆಳ್ಳಿ ಕಾಲುಂಗರ ಅದರಲ್ಲಿ ಮಾಲಶ್ರೀ ಮತ್ತೆ ಸುನಿಲ್ ಅಭಿನಯದ ಒಂದು ಸಾಂಗ್ ಇದೆ ನೋಡಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಅಂತ ಹೇಳಿ ಒಂದು ಸಾಂಗ್ ಕೇಳಿದಿರಲ್ವಾ ಸೊ ಇವತ್ತಿನ ತರಗತಿ ಕನ್ನಡ ತರಗತಿ ಅಲ್ವಾ ಕನ್ನಡದ ಬಗ್ಗೆ ಸೊ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಕನ್ನಡ ನಾಡಿನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅದಕ್ಕಿಂತ ಎಲ್ಲಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಶುಭೋದಯ ನಿಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಕನ್ನಡದ ಬಗ್ಗೆ ಮಾಹಿತಿಗಳನ್ನು ತಿಳಿತಾ ಹೋಗೋಣ ಆಯ್ತಾ ನಂತರ ಪಾಠಕ್ಕೆ ಹೋಗೋಣ ಓಕೆನಾ ಶತಶತಮಾನಗಳೇ ಊರಿಳಲಿ ನಾ ಆಳಿದರು ನೀ ಆಳಿದರು ಕನಗೊಬ್ಬ ಕನ್ನಡಿಗನೇ ಉಳಿದರು ಕನ್ನಡಮಯವಾಗುವುದು ಕನ್ನಡ ನಾಡೆಲ್ಲ ಆ ಒಬ್ಬ ಕನ್ನಡಿಗ ನೀನಾಗುವ ಈ ತಾಯಿಯ ಋಣ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನೊಂದು ಹೇಳ್ತೀನಿ ಕೇಳಿ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿಪ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳ ತನ್ನ ಮೋಕ್ಷವ ಗಳಿಸಿಕೊಂಡಡೆ ಸಾಲದೆ ಸಂಸ್ಕೃತದೊಳಿನೇನು ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಕನ್ನಡ ಎಲ್ಲಿಂದ ಕನ್ನಡ ನಾಡು ನುಡಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಕಾವೇರಿಯಿಂದ ಮಾ ಗೋದಾವರಿ ಇಪ್ಪ ನಾಡೋಳು ಕನ್ನಡ ಕಾವೇರಿಯ ನದಿಯ ಇಂದ ಹಿಡಿದು ಗೋದಾವರಿಯ ನದಿಯವರೆಗೂ ನಮ್ಮ ಕನ್ನಡ ನಾಡು ನುಡಿ ಪಸರಿಸಿದೆ ಅಂತ ಅಲ್ಲಿಯವರೆಗೂ ನಮ್ಮ ಕನ್ನಡ ನಾಡು ನುಡಿ ಹಬ್ಬಿದೆ ಅಂತ ಪ್ರೀತಿಯ ವಿದ್ಯಾರ್ಥಿಗಳೇ ಕವಿರಾಜ ಮಾರ್ಗ ತನ್ನ ಒಂದು ಕೃತಿಯಲ್ಲಿ ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿ ಇರ್ಪ ನಾಡೋಳು ಕನ್ನಡ ಅಂತ ಹೇಳಿ ಹಿಂದೆ ಭಾರತ ಗಣರಾಜ್ಯವಾದ ನಂತರ ಕನ್ನಡದ ಕುಲ ಪುರೋಹಿತರಾಗಿರುವಂತಹ ಆಲೂರು ವೆಂಕಟರಾಯರವರು ಕನ್ನಡದ ಬಗ್ಗೆ ಒಂದು ಚಳುವಳಿಯನ್ನೇ ಮಾಡ್ತಾರೆ ನೀವು 6ನೇ ಕ್ಲಾಸಿಗೆ ಬಂದಾಗ ಕರ್ನಾಟಕ ಏಕೀಕರಣ ಅಂತೇಳಿ ಒಂದು ಪಾಠ ಇದೆ ಅದ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಸಾರಿ ವಿವರಾತ್ಮಕವಾಗಿ ತಿಳಿದಿರಿ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ಆಲೂರು ವೆಂಕಟರಾಯರು ಈಗ ಭಾಷಾವಾರು ಪ್ರಾಂತ್ಯಗಳು ವಿಭಜನೆ ಮಾಡ್ಬೇಕಂತ ಹೇಳಿ ಚಳುವಳಿಯನ್ನ ಮಾಡ್ತಾರೆ ಅವಾಗ ಮೊದಲು ಮೈಸೂರು ನಮ್ಮ ಕರ್ನಾಟಕ ರಾಜ್ಯವನ್ನ ಮೈಸೂರು ಸಂಸ್ಥಾನ ಅಂತ ಹೇಳಿ ಕರೀತಿದ್ರು ಹೈದರಾಬಾದ್ ಮುಂಬೈ ಗೋವಾ ಇವೆಲ್ಲ ಉತ್ತರ ಕರ್ನಾಟಕ ಭಾಗದಿಂದ ಹೈದರಾಬಾದ್ ಕರ್ನಾಟಕ ಆ ಕಡೆ ಬೀದರ್ ಗುಲ್ಬರ್ಗ ರಾಯಚೂರು ಇವನ್ನೆಲ್ಲ ನಾವು ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಇವಾಗ ಕರಿತಿದ್ದೀವಿ ಅರ್ಥ ಆಗ್ತಿದ್ಯಾ ಸೊ ಅವಾಗ ಆಲೂರು ವೆಂಕಟಾಯರು ಚಳುವಳಿಯನ್ನು ಮಾಡ್ತಾರೆ ಆಲೂರು ವೆಂಕಟಾಯರು ದ ಶ್ರೀನಿವಾಸ್ ರಹ ದೇಶಪಾಂಡೆ ಹೀಗೆ ಹಲವಾರು ಅವರ ನೇತೃತ್ವದ ಹಲವಾರು ಜನ ಕನ್ನಡಕ್ಕಾಗಿ ಕನ್ನಡ ಉಳಿವಿಗಾಗಿ ಕನ್ನಡ ನಾಡು ಬೆಳವಣಿಗೆಗಾಗಿ ಹಲವಾರು ಚಳುವಳಿಗಳನ್ನ ಮಾಡ್ತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮಿಳು ಮಾತನಾಡುವಂತಹ ಜನರ ಒಂದು ಸಮುದಾಯವನ್ನ ತಮಿಳುನಾಡು ಅಂತ ಘೋಷಣೆ ಆಯಿತು ತೆಲುಗು ಮಾತನಾಡುವಂತಹದ್ದು ಆಂಧ್ರಪ್ರದೇಶ ಮಲಯಾಳಂ ಮಾತನಾಡುವಂತಹದ್ದು ಕೇರಳ ಕನ್ನಡ ಭಾಷೆ ಮಾತನಾಡುವಂತಹ ರಾಜ್ಯವನ್ನ ಮೈಸೂರು ಸಂಸ್ಥಾನ ಅದಾದ ನಂತರ ಕೆಲ ಮತ್ತೆ ಹೋರಾಟವನ್ನು ಮಾಡ್ತಾರೆ ಉತ್ತರ ಕರ್ನಾಟಕದವರು ಮತ್ತೆ ಚಳುವಳಿಗಳನ್ನು ಮಾಡ್ತಾರೆ ಮೈಸೂರು ಸಂಸ್ಥಾನ ಅಂತ ಕರೆಯಬೇಡ ಕರ್ನಾಟಕ ಕರುನಾಡು ಅಂತ ಹೇಳಿ ಮರುನಾಮಕರಣ ಮಾಡಿ ಅಂತ ಹೇಳಿ ನವೆಂಬರ್ ಒಂದು ಮರುನಾಮಕರಣವನ್ನ ಮಾಡ್ತಾರೆ ಕರ್ನಾಟಕಕ್ಕೆ ಅರ್ಥ ಆಗ್ತಿದ್ಯಾ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಷ್ಟೇ ವಿವರಣಾತ್ಮಕವಾಗಿ ನೀವು 6ನೇ ತರಗತಿಗೆ ಬರ್ತಿರಲ್ವಾ ಮುಂದಿನ ವರ್ಷಕ್ಕೆ ಸೊ ಅಲ್ಲಿ ಕರ್ನಾಟಕ ಏಕೀಕರಣ ಅಂತ ಒಂದು ಪಾಠ ಸಿಲೆಬಸ್ ಇದೆ ಅಲ್ಲಿ ನೀವು ಸಂಪೂರ್ಣವಾಗಿ ತಿಳಿತಾ ಹೋಗ್ತೀರಾ ಅರ್ಥ ಆಗ್ತಿದ್ಯಾ ಎಸ್ ಹೋಗೋಣ ಹಾಗಾದ್ರೆ ನಾವು ಇವತ್ತಿನ ತರಗತಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗಾದ್ರೆ ಓಕೆನಾ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಕನ್ನಡದ ಮೊಟ್ಟ ಮೊದಲ ನಾಟಕ ಸಾರಿ ವಿಷಯ ಕನ್ನಡ
ಕನ್ನಡ ಓಕೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಕನ್ನಡದ ಕನ್ನಡದ ಮೊದಲ ನಾಟಕ ಅದು ಮಿತ್ರವಿಂದ ಗೋವಿಂದ ಮಿತ್ರವಿಂದ ಗೋವಿಂದ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ ಕನ್ನಡದ ಮೊದಲ ರಾಷ್ಟ್ರಕವಿ ಕನ್ನಡದ ಮೊದಲ ರಾಷ್ಟ್ರಕವಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಗೋವಿಂದ ಪೈ ಗೋವಿಂದ ಪೈ ಹಾಗಾದ್ರೆ ಕನ್ನಡದ ಕಣವ ಅಂತ ಯಾರು ಕರಿತೀವಿ ನಾವು ಕನ್ನಡದ ಕಣವ ಬಿ ಎಂ ಶ್ರೀ ಕನ್ನಡದ ಬಿ ಎಂ ಶ್ರೀ ಶ್ರೀ ಮೀನ್ಸ್ ಶ್ರೀಕಂಠಯ್ಯ ಎಸ್ ಕನ್ನಡದ ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ಹಲ್ಮಿಡಿ 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 ಕನ್ನಡದ ಮೊದಲ ಗದ್ಯ ಕೃತಿ ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ವಡ್ಡಾರಾಧನೆ ವಡ್ಡಾರಾಧನೆ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಅದು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಇಗ್ಗಪ್ಪ ಹೆಗಡೆಯ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಪ್ರಹಸನ ವಿವಾಹ ಪ್ರಹಸನ ಕನ್ನಡದ ಮೊದಲ ಗದ್ಯ ಗ್ರಂಥ ಕನ್ನಡದ ಮೊದಲ ಗದ್ಯ ಗ್ರಂಥ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಚಲನಚಿತ್ರ ಕನ್ನಡದ ಮೊದಲ ಚಲನಚಿತ್ರ ಸತಿ ಸುಲೋಚನ ಸತಿ ಸುಲೋಚನ ಸತಿ ಸುಲೋಚನ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಕಾವ್ಯ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಆದಿಪುರಾಣ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಕನ್ನಡದ ಮೊದಲ ರಾಜವಂಶ
ಕನ್ನಡದ ಮೊದಲ ರಾಜವಂಶ ಕದಂಬ. ಕದಂಬ ರಾಜವಂಶ ಕನ್ನಡದ ಮೊದಲ ರಾಜ ಮಯೂರ ಶರ್ಮ. ಕನ್ನಡದ ಮೊದಲ ರಾಜ ಮಯೂರ ಶರ್ಮ. ಎಸ್ ಇಷ್ಟು ಸಾಕು ಅನ್ಕೊಂತೀನಿ ವಿವರಣೆ. ನೋಡಿ, ಕನ್ನಡದ ಮೊದಲ ನಾಟಕ ಮಿತ್ರಗೋವಿಂದ ಗೋವಿಂದ ಅಲ್ವಾ. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಕನ್ನಡದ ಕಣವ ವಿ ಎಂ ಶ್ರೀ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಇದು ಸಾಮಾಜಿಕ ನಾಟಕ, ಇದು ಕನ್ನಡದ ಮೊದಲ ನಾಟಕ. ಅರ್ಥಿದ್ಯಾ ವ್ಯತ್ಯಾಸ ಉಂಟು. ಕನ್ನಡದ ಮೊದಲ ಗದ್ಯ ಗ್ರಂಥ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಚಲನಚಿತ್ರ ಸತಿ ಸುಲೋಚನ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಎಸ್ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕನ್ನಡದ ಮೊದಲ ರಾಜವಂಶ ಕದಂಬ. ಕನ್ನಡದ ಮೊದಲ ರಾಜ ಮಯೂರ ಶರ್ಮ. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಪ್ರೀತಿಯ ವಿದ್ಯಾರ್ಥಿಗಳೇ? 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ ಬಂದಿದೆ. ಎಷ್ಟು ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ? 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ನೋಡಿ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ವಿದ್ಯಾರ್ಥಿಗಳೇ, ಆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು, ಯಾವುದಕ್ಕೆ ಎಂಬುದನ್ನ ನಾವು ನೋಡ್ತಾ ಹೋಗೋಣ. ಆಯ್ತಾಗ್ತಿದ್ಯಾ? ಎಸ್, ಮೊದಲನೇದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಕುವೆಂಪು. ಕುವೆಂಪು ಇವರು ಯಾವ ಇವರು ಬರೆದಿರುವಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಯಾವುದು? ಶ್ರೀ ರಾಮಾಯಣ ದರ್ಶನಂ. ಯಾವುದು? ಶ್ರೀ ರಾಮಾಯಣ ದರ್ಶನಂ. ಇದೊಂದು ನಾಟಕ ಕೂಡ ಸಹ ಆಗಿದೆ. ಎರಡನೆಯದು ಬೇಂದ್ರೆ. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಪೂರ್ಣ ಕಾವ್ಯನಾಮ. ಅವರು ಅವರು ಬರೆದಿರುವಂತಹ ಕೃತಿ ಯಾವುದು? ನಾಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮೂರನೆಯವರು ಕೆ ಶಿವರಾಮ್ ಕಾರಂತ್. ಇವರಿಗೆ ಮೂಕಜ್ಜಿಯ ಕನಸುಗಳು. ಮೂಕಜ್ಜಿಯ ಕನಸುಗಳು. ಮೂಕಜ್ಜಿಯ ಕನಸು. ನೆಕ್ಸ್ಟ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಬರೆದಿರುವಂತಹ ಕೃತಿ ಯಾವುದು? ಚಿಕ್ಕವೀರ ರಾಜೇಂದ್ರ. ಯಾವುದು? ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಫಿಫ್ತ್ ಒನ್ ವಿಕೃ ಗೋಕಾಕ್ ಭಾರತ ಸಿಂಧು ರಶ್ಮಿ.
ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 6th 1 ಆರನೇದು ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ ಸಮಗ್ರ ಸಮಗ್ರ ಸಾಹಿತ್ಯ. ಏನೇದು ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಇವ್ರದ್ದು ಸಹ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯ. ಎಂಟನೆಯವ್ರದ್ದು ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಕಂಬಾರ್ ಇವ್ರದ್ದು ಸಹ ಸಮಗ್ರ ಸಾಹಿತ್ಯ. ಸೊ ಇಷ್ಟು ಜನ, ಈ 8 ಜನ ಎಂದರಲ್ಲ ಕವಿಗಳು ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದು ನಮ್ಮ ಕನ್ನಡವನ್ನ ಶ್ರೀಮಂತಗೊಳಿಸಿ, ಕನ್ನಡವನ್ನ ಧೀಮಂತ ಶ್ರೀಮಂತಗೊಳಿಸಿ ಇಮ್ಮಡಿಗೊಳಿಸಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು, ಕನ್ನಡಕ್ಕೆ ಇಂಗ್ಲಿಷಿಗೆ ಬಂದಿಲ್ಲ, ಹಿಂದಿಗೆ ಬಂದಿಲ್ಲ, ತಮಿಳು, ತೆಲುಗು, ಮಲಯಾಳಂ ಬೇರೆ ಯಾವ ಭಾಷೆಗೆ ಬಂದಿಲ್ಲ, ನಮ್ಮ ಕನ್ನಡಕ್ಕೆ ಬಂದಿದೆ. ಅದೊಂದೇ ನಮ್ಮ ಹೆಮ್ಮೆ ಅಲ್ವಾ. ನೋಡಿ, ಕುವೆಂಪು, ಬೇಂದ್ರೆ, ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರ ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಈ 8 ಜನ. ಕನ್ನಡಕ್ಕೆ, ಕನ್ನಡದಲ್ಲಿ ಹಲವಾರು ಜನ ಕವಿಗಳಿದ್ದಾರೆ, ಹಲವಾರು ಜನ ಸಾಹಿತಿಗಳಿದ್ದಾರೆ. ಕನ್ನಡವನ್ನ ಇಂದಿಗೂ ಸಹ, ಇವತ್ತಿಗೂ ಸಹ, ಆಗಿನ ಕಾಲದಿಂದಲೂ ಸಹ ಕನ್ನಡವನ್ನ ಉಳಿಸುವ, ಬೆಳೆಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಂದು ಕನ್ನಡವನ್ನ ಇಮ್ಮಡಿಗೊಳಿಸಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡಕ್ಕೆ 2000 ವರ್ಷದ ಇತಿಹಾಸವೇ ಇದೆ ಅಲ್ವಾ. ಪಂಪ, ರನ್ನ, ಬನ್ನ, ಜನ್ನ, ಈಗ ಹಲವಾರು ಆದಿ ಕವಿಗಳು ನಮ್ಗೆ ಸಿಗ್ತಾ ಹೋಗ್ತಾರೆ. ನೋಡ್ತಾ, ನಮ್ಮ ಕನ್ನಡದ ಬಗ್ಗೆ ವಿಸ್ತೃತವಾಗಿ ನೋಡ್ತಾ ಹೋದಂಗೆ, ಆಳವಾಗಿ ನಾವು ನೋಡ್ತಾ ಹೋದಾಗೆ ಹಲವು ಕನ್ನಡದ ಬಗ್ಗೆ ಹಲವು ಕೌಲುದಾರಿಗಳ ಒಡಿತಾ ಹೋಗ್ತವೆ, ಕೌಲುದಾರಿಗಳು ನಮಗೆ ಸಿಗ್ತಾ ಹೋಗ್ತವೆ. ಅದು ಇದು ಇದು ಅದು ಅಂತ ಹೇಳಿ ನಮ್ಗೆ ಸಿಗ್ತಾನೆ ಹೋಗ್ತವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಅರ್ಥ ಆಗ್ತಿದೆಯಾ? ಪ್ರೀತಿಯ ವಿದ್ಯಾರ್ಥಿಗಳು, ನೀವು ಇಷ್ಟರಲ್ಲೇ ಗೊತ್ತಾಗಿರ್ಬೋದು ನಾನು ಯಾವ ಪದ್ಯವನ್ನ ಮಾಡ್ತಿದ್ದೀನಿ ಅಂತ ಹೇಳಿ. ಕನ್ನಡದ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟೆ ಅಲ್ವಾ. ಹಾಗಾಗಿ ನಿಮ್ಗೆ, ನಿಮ್ಗೆ ಸರ್ ಯಾವ ಪದ್ಯ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೀಗ ನಿಮ್ಮ ತಲೆಗೆ ಬಂದಿದೆ ಅಲ್ವಾ. ಯಾವ್ದು ಪದ್ಯ? ಭುವನೇಶ್ವರಿ. ಭುವನೇಶ್ವರಿ, ಭುವನೇಶ್ವರಿ ಎನ್ನುವಂತಹ ಪದ್ಯವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪದ್ಯ 9, ಭುವನೇಶ್ವರಿ. ಪದ್ಯ 9, ಭುವನೇಶ್ವರಿ. ಭುವನೇಶ್ವರಿ ಬರೆದವರ್ಯಾರು? ಈ ಪದ್ಯದ ರಚನಾಕಾರರು ವಿವಿ ಸತ್ಯನಾರಾಯಣ ರಾವ್. ಯಾರು? ವಿವಿ ಸತ್ಯನಾರಾಯಣ ರಾವ್. ವಿವಿ ಸತ್ಯ ನಾರಾಯಣ ನಾರಾಯಣ ರಾವ್. ಸತ್ಯನಾರಾಯಣ ರಾವ್. ಎಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ನೇರವಾಗಿ ಕವಿ ಪರಿಚಯಕ್ಕೆ ಹೋಗೋಣ, ಬನ್ನಿ. ಇವರೇ ನೋಡಿ, ವಿವಿ ಸತ್ಯ ನಾರಾಯಣ ರಾವ್ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ, ಒಮ್ಮೆ ಗಮನಿಸಿ. ಎಸ್. ಕವಿ ಪರಿಚಯ ನಾನು ಓದ್ತೇನೆ. ಕೃತಿಕಾರರ ಪರಿಚಯ. ಸತ್ಯ ವಿಠಲ ಅಂಕಿತದಿಂದ ಪ್ರಸಿದ್ಧರಾಗಿರುವ ಬಿವಿ ಸತ್ಯನಾರಾಯಣ ರಾವ್ ಅವರು 1948 ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಬುಕ್ಕಾ ಪಟ್ಟಣದವರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವರು. ಗೀತಾ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ, ಹೀಗೆ ವಿವಿಧ ಪ್ರಕಾರಗಳಲ್ಲಿ 60 ಕೃತಿಗಳನ್ನು ರಚಿಸಿದ್ದಾರೆ. 11 ಬಾಮಿನಿ ಕಾವ್ಯಗಳನ್ನು, ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು,
ಸಂಪೂರ್ಣ ದೇವಿ ಮಹಾತ್ಮೆ ಬಸವೇಶ್ವರ ಲೀಲಾ ವೈಭವಂ ಲಂಕೇಶ್ವರ ಸೋಮನಾಥ ಚರಿತ್ರ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ. ಕನ್ನಡ ಸಂಸ್ಕೃತ ಭಾಷೆಗಳ ಎರಡರಲ್ಲೂ ಪಾಂಡಿತ್ಯ ಉಳ್ಳವರು. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತ್ರೆ, ತತ್ವ ಭಾರತಿ, ಭಗವದ್ಗೀತೆಗಳು, ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಇವರ ಪ್ರಮುಖ ಕೃತಿಗಳು. ನೃತ್ಯ ರೂಪಕ ಹಾಗೂ ನಾಮಾವಳಿಗಳನ್ನು ರಚಿಸಿದ್ದಾರೆ. ಎಸ್, ನನ್ನ ಬರೆದಿದ್ದು ಬನ್ನಿ. ಕೃತಿಕಾರರ ಪರಿಚಯ. ಕಾರರ ಪರಿಚಯ. ಕವಿ ಬಿವಿ ಸತ್ಯನಾರಾಯಣ ರಾವ್. ಬಿವಿ ಸತ್ಯ ನಾರಾಯಣ ರಾವ್ ಜನನ 1948 ಸ್ಥಳ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾ ಪಟ್ಟಣದಲ್ಲಿ ಜನಿಸ್ತಾರೆ. ಬುಕ್ಕಾ ಪಟ್ಟಣ ಇವರು ನೋಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ ಓದಿದ್ದಾರೆ ನೋಡಿ. ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ನೋಡಿ ಕನ್ನಡ ಸಾಹಿತ್ಯದ ಮೇಲೆ ಇಷ್ಟೊಂದು ಒಲವನ್ನು ಹೊಂದಿದ್ದಾರೆ. ಅಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡಿಗರಾಗಿ ನಾವು ಕನ್ನಡದ ಬಗ್ಗೆ ಒಲವನ್ನ ಮರೆತಿದ್ವಿ ಕೆಲವೊಂದು ಸ್ಥಳ ಇದರಲ್ಲಿ ಅಲ್ವಾ. ಇವ್ರು ನೋಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು ಸಹ ಕನ್ನಡದ ಬಗ್ಗೆ ಇಷ್ಟೊಂದು ಒಲವನ್ನ ತೋರಿದ್ದಾರೆ. ಇವರು ಪ್ರಸ್ತುತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ನೋಡಿ ವಿದ್ಯುತ್ ಕೆಇಬಿಯಲ್ಲಿ ಇವರು ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ, ರಿಟೈರ್ಮೆಂಟ್ ಆಗಿದ್ದಾರೆ ಅಂತ ಆಗ್ತಿದ್ಯಾ ನೋಡಿ. ಇವರು 60 ಕೃತಿಗಳನ್ನ ರಚಿಸಿದ್ದಾರಂತೆ. ಯಾವುದು? ಗೀತಾ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ, ಹೀಗೆ 60 ಕೃತಿಗಳನ್ನ ಇವರು ರಚಿಸಿದ್ದಾರೆ. ಗೀತಾ, ಸ್ತೋತ್ರ, ಲಾವಣಿ ಮತ್ತೆ ಕಾವ್ಯ ಮತ್ತೆ ಗದ್ಯ 60 ಕೃತಿಗಳನ್ನ ರಚಿಸಿದ್ದಾರೆ. ಅವರು ರಚಿಸಿದ್ದಾರೆ ನೋಡಿ. 11 ಕಾವ್ಯ ಭಾಮಿನಿ ಕಾವ್ಯಗಳ ಬಸದಿ ಭಾರತ. 11 ಭಾಮಿನಿ ಕಾವ್ಯಗಳನ್ನು ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯಗಳನ್ನು ಸಹ ಇವರು ರಚಿಸಿದ್ದಾರೆ. ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರ ಮುಂತಾದ ಕಾವ್ಯಗಳನ್ನು ಸಹ ಇವರು ರಚಿಸಿದ್ದಾರೆ. ಅವರ ಕಾವ್ಯಗಳು ಬರ್ಕೊಳ್ಳಿ. ಅವರು ರಚಿಸಿರುವಂತಹ ಲಾವಣಿ, ಮೊದಲನೇದಾಗಿ ಲಾವಣಿ ಬರ್ಕೊಳ್ಳಿ. ಲಾವಣಿ ಯಾವುದು? 11 ಭಾಮಿನಿ ಕಾವ್ಯಗಳನ್ನು ಬಸವ ಭಾರತಿ, 11 ಭಾಮಿನಿ ಕಾವ್ಯಗಳನ್ನು ಕಾವ್ಯಗಳನ್ನು ಬಸವ ಭಾರತಿ ಸುದೀರ್ಘವಾದಂತಹ ಒಂದು ಇದೊಂದು ಲಾವಣಿ. ಇವರು ರಚಿಸಿರುವಂತಹ ಕಾವ್ಯಗಳು ಯಾವ್ದು? ಸಂಪೂರ್ಣ ದೇವಿ ಮಹಾತ್ಮೆ, ಸಂಪೂರ್ಣ ದೇವಿ ಮಹಾತ್ಮೆ ಬಸವೇಶ್ವರ ಲೀಲಾ ವೈಭವಂ ಲೀಲಾ ವೈಭವಂ
ಲಂಕೇಶ ಲಂಕೇಶ್ವರ ಸೋಮನಾಥ ಚರಿತ್ರೆ ಇತ್ಯಾದಿ ಇತ್ಯಾದಿ ಕನ್ನಡ ಮತ್ತೆ ಸಂಸ್ಕೃತ ಭಾಷೆಗಳಲ್ಲೂ ಸಹ ಇವರು ಪಾಂಡಿತ್ಯವನ್ನ ಹೊಂದಿದ್ದಾರೆ ನೋಡಿ ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳು ಲಾವಣಿ ಆಯಿತು ಕಾವ್ಯ ಆಯಿತು ಇವಾಗ ಕೃತಿಗಳು ಕೃತಿಗಳು ನೋಡಿ ಇವರು ಬರೆದಿರುವಂತಹ ಕೃತಿಗಳನ್ನು ನೋಡಿ ಬಾಹುಬಲಿ ಚರಿತಂ ಬಾಹುಬಲಿ ಚರಿತಂ ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಗಾಯತ್ರಿ ರಾಮಾಯಣ ಗಾಯತ್ರಿ ರಾಮಾಯಣ ಸಿರಿಗನ್ನಡ ವೈಜಯಂತಿ ಸಿರಿಗನ್ನಡ ವೈಜಯಂತಿ ಕನ್ನಡ ಚರಿತ್ರೆ ಕನ್ನಡ ನಾಡ ಚರಿತ್ರೆ ಕನ್ನಡ ನಾಡ ಚರಿತ್ರೆ ತತ್ವಭಾರತಿ ತತ್ವ ಭಾರತಿ ಭಾವಗೀತೆಗಳು 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 ಶ್ರೀ ಶಿವಕುಮಾರ ಸ್ವಾಮಿ ಗುರು ಚರಿತಂ ನೋಡಿ ಶುದ್ಧ ಇದೆ ಶ್ರೀ ಶಿವಕುಮಾರ ಶ್ರೀ ಶಿವಕುಮಾರ ಸ್ವಾಮಿ ಗುರು ಚರಿತಂ ಅರ್ಥಿದೆಯಾ ನಮ್ಗೆ ಇನ್ನೊಂದಿದೆ ಗುರುದತ್ತ ಚರಿತಂ ಗುರುದತ್ತ ಚರಿತಂ ಪ್ರತಿ ವಿದ್ಯಾರ್ಥಿಗಳೇ ಕವಿ ಪರಿಚಯವನ್ನು ಓದ್ತೀನಿ ನೋಡಿ ಕವಿ ಬಿ ವಿ ಸತ್ಯನಾರಾಯಣ ರಾವ್ ಜನನ 1984 ಅವರು ಜನಿಸ್ತಾರೆ ಸ್ಥಳ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗೀ ಅವರು ಪ್ರಸ್ತುತ ಎಂಜಿನಿಯರ್ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಇಲ್ಲಿ ಕೆಬಿಎಲ್ ವಿದ್ಯುತ್ ಪ್ರಸರಣದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಅವರು ರಚಿಸಿರುವಂತಹ 60 ಕೃತಿಗಳನ್ನು ನೋಡಿ ಗೀತಾ ಸ್ತೋತ್ರ ಲಾವಣಿ ಕಾವ್ಯ ಗದ್ಯ ಎಂಬಂತಹ 60 ಕೃತಿಗಳನ್ನು ಅವರು ರಚಿಸಿದ್ದಾರೆ ಅವರು ಬರೆದಿರುವಂತಹ ಲಾವಣಿ ಯಾವುದು 11 ಬಾಮಿನಿ ಕಾವ್ಯಗಳನ್ನು ಬಸವ ಭಾರತಿಯಲ್ಲಿ ರಚಿಸಿದ್ದಾರೆ ಕಾವ್ಯ ಸಂಪೂರ್ಣ ದೇವಿ ಮಹಾತ್ಮೆ ಬಸವೇಶ್ವರ ಲೀಲಾ ವೈಭವಂ ಇತ್ಯಾದಿ ಕೃತಿಗಳನ್ನು ನೋಡಿ ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಸಿರಿಗನ್ನಡ ವೈಜಯಂತಿ ಕನ್ನಡ ನಾಡಚರಿತ್ರೆ ತತ್ವಭಾರತಿ ಭಾವಗೀತೆಗಳು ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ ಗುರುದತ್ತ ಚರಿತಂ ಪ್ರಿಯ ವಿದ್ಯಾರ್ಥಿಗಳೇ ಕವಿ ಪರಿಚಯ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಓಕೆನಾ ಕನ್ನಡದ ಪ್ರೀವಿಯಸ್ ನಾಲೆಡ್ಜ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಕನ್ನಡದ ಮೊಟ್ಟ ಮೊದಲುಗಳನ್ನ ನಾನು ಬೈತಾ ಹೋದೆ ಅಲ್ವಾ ಇದು ರಂಭಣಕ್ಕಿಂತ ಮುಂಚೆ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇಲ್ಲಿ ಎಡಭಾಗದಲ್ಲಿದೆ ಇದು ಸಹ ನಿಮ್ಗೆ ಸಂಪೂರ್ಣ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಪದ್ಯ ಪ್ರಾರಂಭ ಮಾಡ್ತೀನಿ ಭುವನೇಶ್ವರಿ ಪದ್ಯದ ಕರ್ತೃ ಬಿ ವಿ ಸತ್ಯನಾರಾಯಣ ಕವಿಗಳು ಇವರ ಒಂದು ಪರಿಚಯವು ಸಹ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಓಕೆನಾ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗಾದ್ರೆ ಇವಾಗ ನಾನೊಂದು ಈ ಭುವನೇಶ್ವರಿ ಎನ್ನುವಂತಹ ಈ ಪದ್ಯದ ಒಂದು ಧ್ವನಿ ಸುರಳಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅರ್ಥ ಆಗ್ತಿದೆಯಾ ಪದ್ಯವನ್ನ ಕೇಳಿ ಅರ್ಥ ಆಗ್ತಿದೆಯಾ ಓಕೆ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡ ವರದ
ಸರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಗೆದ್ದು ಬಲ್ಲವರ ಕದಂಬ ಮಯೂರ ಮೆರೆದನು ವರ ಬಲವಾಸಿಯಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲಿ ಗೆದ್ದು ಬಲ್ಲವರ ಕದಂಬ ಮಯೂರ ಮೆರೆದನು ವರ ಬಲವಾಸಿಯಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವ ಸಿರಿಗನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜ ಗರಿ ನಾಡಿನ ಹೆಮ್ಮೆಯು ಗಂಗಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜ ಗರಿಮೆ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ತೊಬಗನ್ನು ಸೆರೆಯಾಗುತ್ತ ದಿನವನ್ನು ದೂಡಿದರವಳು ಜೈಲಿನಲ್ಲಿ ಯುದ್ಧದ ಆಂಗ್ಲರ ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದಳವಳು ಜೈಲಿನಲ್ಲಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಮರಿದರು ರಾಜರ ಅಂಥ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗಪಟ್ಟಣವನ ಮರಿದರು ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಸ್ವತಂತ್ರ ಭಾರತ ಚಳುವಳಿ
ಸ್ವದೇಶಿ ಚಳುವಳಿ ಅಸಹಕಾರಗಳು ಮುಳಿತವು ಹಿರಿಯರ ಮಾರ್ಗದಲ್ಲಿ ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಮುಳಿತವು ಹಿರಿಯರ ಮಾರ್ಗದಲ್ಲಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳ ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಮೂರರಲ್ಲಿ ಕರ್ನಾಟಕವಾಗಿ ಹಪರಿಯ ಐವತ್ತಾರರ ನವೆಂಬರಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ಮೂರರಲ್ಲಿ ಕರ್ನಾಟಕವಾಗಿ ಹಪರಿಯ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳ ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಸಂಸ್ಕೃತಿ ಕನ್ನಡ ತನ ಜಲ ಚಿಮ್ಮುತ್ತಿದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡ ತನ ಜಲ ಚಿಮ್ಮುತ್ತಿದೆ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ಕಲೀರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ